ಸೇನು ರಾಜಕಾರಣದಲ್ಲಿ ಆಗ್ತಿರೋಂಥ ಮಹತ್ವ ಬದಲಾವಣೆಯಲ್ಲೇನು ಆ ಪಕ್ಷಾಂತರದ ಒಂದು ವಿಷಯ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ಚನ್ನಗಿರಿ ಮಾಜಿ ಶಾಸಕರಂತ ಏನು ಮಾಡಾಳ ವಿಪಕ್ಷಪ್ಪನವರು ಸಹ ಏನು ಅವರಿಗೆ ಕಾಂಗ್ರೆಸ್ನಿಂದ ಆಹ್ವಾನ ಬಂದಿದೆ, ಅವರು ಸಹ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋಂಥ ಒಂದು ಸಾಕಷ್ಟು ಚರ್ಚೆ ಸಹ ಆಗ್ತಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಏನು ಸ್ವತಃ ಮಾಜಿ ಶಾಸಕರಂತ ಮಾಡಾಳ ವಿಪಕ್ಷಪ್ಪನವರು ನಮ್ಮ ಜೊತೆಗಿದ್ದಾರೆ. ಸೊ ಈ ಕುರಿತಾಗಿ ನಾನು ಇನ್ನಷ್ಟು ಮಾತಾಡ್ತಾ ಹೋಗ್ತೇನೆ ಸರ್. ಈಗಾಗಲೇ ಏನು ಒಂದು ರಾಜ್ಯ ರಾಜಕಾರಣದಲ್ಲಿ ಒಂದು ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಸೊ ತಮಗೆಲ್ಲೂ ಒಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಆಹ್ವಾನ ಬಂದಿದೆ ಅನ್ನುವಂಥ ಒಂದು ಮಾತು ಸಹ ಕೇಳಿಬರ್ತಾ ಇದೆ ಸರ್, ಏನು ಹೇಳ್ತೀರಾ ಸರ್ ಅದಕ್ಕೆ? ನನಗೆ ಅನ್ನಿಸ್ತಾ ಇದೆ ಇದು ಮಾಧ್ಯಮಗಳು ಅವರೇ ಸ್ವಯಂ ಕಲ್ಪಿತವಾಗಿ ಇದನ್ನು ಸೃಷ್ಟಿ ಮಾಡಿದ್ದಾರೆ. ಈಗ ರೇಣುಕಾಚಾರ್ಯ ಮತ್ತು ಗುರುಸಿದ್ದನಗೌಡರು ನನ್ನ ಸ್ನೇಹಿತರು, ನನ್ನನ್ನು ಮಾತಾಡಿಸ್ಬೇಕು ಅಂತ ಬಂದದ್ದು ವಿಷಯ ಬಿಟ್ಟರೆ, ನಾನು ಅವ್ರ ಹತ್ರ ಆ ವಿಷಯವನ್ನು ಮಾತಾಡಿದ್ದು ಬಿಟ್ಟರೆ ನಾನು ರಾಜಕೀಯವನ್ನು ಅವ್ರ ಜೊತೆ ನಾನು ಚರ್ಚೆ ಮಾಡಿಲ್ಲ, ಚರ್ಚೆ ಮಾಡಕ್ಕೆ ಹೋಗಿಲ್ಲ. ನಾನೇನಾಗಿದೆ ಅಂದರೆ ನಾನು ಸ್ಪರ್ಧೆ ಮಾಡಬಾರ್ದು ಅಂತ ತೀರ್ಮಾನ ತಗೊಂಡ ಮೇಲೆ ನಮ್ಮ ತಾಲೂಕಿನ ಸ್ವಾಭಿಮಾನಿ ಬಳಗದವರು ನಿಮ್ಮ ಕುಟುಂಬದಿಂದ ಯಾರ್ಯಾರು ಸ್ಪರ್ಧೆ ಮಾಡಲೇಬೇಕು ಅಂತೇಳಿ ನಮ್ಮ ಮನೆಯಲ್ಲಿ ಸಾವಿರಾರು ಜನ ಸಭೆ ಕರೆದು ನನ್ನ ಮಗ ಮಲ್ಲಿಕಾರ್ಜುನವರನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಸಿದರು. ಸುಮಾರು 62,000 ಮತಗಳನ್ನು ನನ್ನ ಚನ್ನಗಿರಿ ತಾಲೂಕಿನ ಜನ ಮಲ್ಲಿಕಾರ್ಜುನವ್ರಿಗೆ ಕೊಟ್ಟಿದ್ದಾರೆ. ಈಗ ನಾವು ಯಾವುದೇ ಪಕ್ಷಕ್ಕೆ ಹೋಗಬೇಕಾದ್ರೆ ನಾವು ಆ ಜನರ ಅಭಿಪ್ರಾಯವನ್ನು ನಾವು ತಗೊಳ್ಬೇಕಾಗ್ತದೆ. ನಮ್ಮ ತಾಲೂಕಿನಲ್ಲಿ ಏನು ನಮ್ಮ ಸ್ವಾಭಿಮಾನಿ ಬಳಗ ಅಂತ ಇದೆ, ಏನು ನಮ್ಮನ್ನು ಬೆಂಬಲಿಸಿದ್ದಾರೆ, ಯಾರ್ಯಾರು ನಮ್ಮ ಜೊತೆ ಇದ್ದಾರೆ, ಅವರೆಲ್ಲರನ್ನ ನಾನು ಸಭೆ ಕರೆದು ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಮುಂದಿನ ಆಗುಹೋಗುಗಳ ಬಗ್ಗೆ ಅವ್ರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಮ್ಮ ಕುಟುಂಬವಾಗಲಿ ನಾವಾಗಲಿ ಬದ್ಧವಾಗಿರ್ತೇವೆ. ನಾ ಸ್ವಯಂ ಪ್ರೇರಿತವಾಗಿ ನಾವು ಯಾವುದೇ ತೀರ್ಮಾನವನ್ನು ತಗೊಳ್ಳೋದಿಲ್ಲ ಮತ್ತು ನಮ್ಮನ್ನು ಇಲ್ಲಿಯವರೆಗೂ ಯಾರೂ ಏನು ನಮ್ಮನ್ನು ಆ ಪಕ್ಷಕ್ಕೆ ಸೇರ್ರಿ ಅಂತೇಳಿ ನಮ್ಮನ್ನೇನು ಯಾರೂ ಭೇಟಿ ಮಾಡಿಲ್ಲ ಮತ್ತು ನಮ್ಮನ್ನು ಸಂಪರ್ಕಿಸೂ ಇಲ್ಲ. ಸರಿ, ಈಗ ಎಂ ಪಿ ರೇಣುಕಾಚಾರ್ಯ ಮತ್ತು ಸಿದ್ದನಗೌಡರವ್ರನ್ನ ಬಿಟ್ಟರೆ ಬೇರೆ ಯಾರಾದರೂ ಕಾಂಗ್ರೆಸ್ನವರು ಏನಾದರೂ ಕಾಂಟ್ಯಾಕ್ಟ್ ಮಾಡೋದಾಗಲಿ ಅಥವಾ ಈ ವಿಷಯ ಈಗ ಸುದ್ದಿ ಪ್ರಸಾರ ಆಗ್ತಿರೋದ್ರಿಂದ ಬಿ ಜೆ ಪಿಯವರು ಯಾರಾದರೂ ನಿಮ್ಮನ್ನು ಸಂಪರ್ಕಿಸುವಂತ ಏನೋ ಪ್ರಯತ್ನ ಮಾಡಿದ್ದಾರೆ ಹೇಗೆ ಅಂತ? ನಾನು ಆಗಲೇ ಹೇಳಿದೆ ಇದೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತೇಳಿ ಹೇಳಿ ನನ್ನನ್ನು ಯಾರೂ ಬಿ ಜೆ ಪಿಯವರು ಸಂಪರ್ಕ ಮಾಡಿಲ್ಲ, ಕಾಂಗ್ರೆಸ್ನವರು ಸಂಪರ್ಕ ಮಾಡಿಲ್ಲ. ಸರಿ, ಇವಾಗ ಉಸ್ತುವಾರಿ ಸಚಿವರ ಒಂದೇನು ಕೆಲಸದ ವಿಚಾರವಾಗಿ ಏನಾದರೂ ಮಾತಾಡೋದಾದರೆ, ದಾವಣಗೆರೆ ಜಿಲ್ಲೆಯಲ್ಲಿ ಹಿಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಸುಮಾರು 5 ವರ್ಷಗಳ ಕಾಲ 6 ಜನ ಶಾಸಕರಿದ್ವಿ. ಆದ್ರೂ ದಾವಣಗೆರೆ ಜಿಲ್ಲೆಯರಿಗೆ ಜಿಲ್ಲಾ ಮಂತ್ರಿಯನ್ನು ಕೊಡದೇ ಹೊರಗಡೆಯವರನ್ನು ಜಿಲ್ಲಾ ಮಂತ್ರಿಗಳನ್ನಾಗಿ ಮಾಡಿದರು. ಅದರಿಂದಾಗಿ ಸಾಕಷ್ಟು ಅಭಿವೃದ್ಧಿಗೆ ಕುಂಠಿತ ಆಯಿತು ಮತ್ತು ಚನ್ನಗಿರಿ ಕುಂಠಿತ ಆಯಿತು. ಈಗ ಮಲ್ಲಿಕಾರ್ಜುನ ಅವರು ಸ್ವತಃ ದಾವಣಗೆರೆ ಜಿಲ್ಲೆಯವರೇ ಆಗಿರೋದ್ರಿಂದ ಅವ್ರಿಗೆ ಆಸಕ್ತಿ ಇದೆ, ತನ್ನ ಹುಟ್ಟಿದ ಸ್ಥಳಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥ ಆಸಕ್ತಿಯಿಂದ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದು ಅವರು ಒಳ್ಳೆಯ ಕೆಲಸವನ್ನು ಮುಂದುವರಿಸ್ಕೊಂಡು ಹೋದರೆ ದಾವಣಗೆರೆ ಜಿಲ್ಲೆ ಮತ್ತು ದಾವಣಗೆರೆ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತದೆ.